ದ ಪವರ್ ಆಫ್ ಅಬಂಡೆನ್ಸ್ ಬರಬೇಕಾದ್ರೆ ಕಲ್ಪವೃಕ್ಷ ಆ್ಯಂಡ್ ಬಾಳೆಹಣ್ಣು ದೆನ್ ಯು ವಿಲ್ ಗೆಟ್ ದ ಪವರ್ ಆಫ್ ಅಬಂಡೆನ್ಸ್ ಸೊ ಇಫ್ ಯು ಹ್ಯಾವ್ ದ ಇನ್ಕ್ಲಿನೇಷನ್ ಟು ಗಿವ್ ಆ್ಯಂಡ್ ಶೇರ್ ದ ಪಾಸಿಬಿಲಿಟೀಸ್ ಆರ್ ಇನ್ಫೈನೈಟ್ ದ ಮೋರ್ ವಿ ಗಿವ್ ದ ಮೋರ್ ವಿ ರಿಸೀವ್ ಈಗ ನೋಡಿ ನೆಕ್ಸ್ಟ್ ಪಾಯಿಂಟ್ ಗಾಡ್ ಅಂದರೆ ದೇವಿ ಡಸ್ ನಾಟ್ ಎಕ್ಸ್ಪೆಕ್ಟ್ ಅಸ್ ಟು ಪೇ ಟ್ಯಾಕ್ಸ್ ಟು ಪಂಚಭೂತಾಸ್ ಫಾರ್ ಅವರ್ ಬಾಡಿ ಆ್ಯಂಡ್ ಬ್ರೆತ್ ನಮ್ಮಲ್ಲಿರೋ ಪಂಚಭೂತಗಳು ಗಾಳಿ ಉಸಿರು ಜಲ ವಾಯು ನಾವೇನಾದ್ರು ಟ್ಯಾಕ್ಸ್ ಕೊಟ್ಟಲ್ವಾ ಇಲ್ಲ ಸಮೃದ್ಧಿಯಾಗಿಲ್ವಾ ನಾವು ಮತ್ತೆ ಯಾಕೆ ಈ ಸಮೃದ್ಧಿ ವೈ ಡು ವಿ ಫರ್ಗೆಟ್ ದಿಸ್ ಪವರ್ ಆಫ್ ಅಬಂಡೆನ್ಸ್ ಯಾಕೆಂದ್ರೆ ಜುಕ್ತನ ದ ಮೋರ್ ಯು ಸ್ಕ್ವೀಸ್ ಸಂಬಡೀಸ್ ಬ್ರೆತ್ ಬ್ರೀತಿಂಗ್ ಸ್ಪೇಸ್ ಅವರಿಗೆ ಕಷ್ಟ ಅವರಿಗೆಲ್ಲ ಮಾನಸಿಕ ಹಿಂಸೆ ಕೊಟ್ಟಾಗ ನಮಗೆ ಮಾನಸಿಕ ಹಿಂಸೆ ನಮ್ಮ ಉಸಿರಿನಲ್ಲಿ ಕಾಣುತ್ತೆ We become difficult to breathe. ನಮಗೆ ಅದೆಲ್ಲ ರೀತಿಯಾದಂಥ ಕಾಯಿಲೆ ಕಸಾಲೆಗಳೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ವಿ ಕೆನಾಟ್ ಬ್ರೀತ್ ಅದಕ್ಕೆ ಹೇಳೋದು ದ ಮೋರ್ ವಿ ಗಿವ್ ದ ಮೋರ್ ವಿ ರಿಸೀವ್ ಸೊ ಅದಕ್ಕೇನಾಗುತ್ತೆ ದೇವಿ ನೋಡಿ ಡಸ್ ನಾಟ್ ಎಕ್ಸ್ಪೆಕ್ಟ್ ಅಸ್ ಟು ಪೇ ಟ್ಯಾಕ್ಸ್ ಟು ಪಂಚಭೂತಾಸ್ ಅವರ್ ಫಾರ್ ಅವರ್ ಬಾಡಿ ಆ್ಯಂಡ್ ಬ್ರೆತ್ ಅದೇ ಪವರ್ ಆಫ್ ಅಬಂಡೆನ್ಸ್ ದೇವಿ ನಮಗೇನು ಅದಕ್ಕೇನು ಶುಲ್ಕ ಕೇಳಿಲ್ಲ ಅವಳು ಪ್ರಾಪರ್ಟಿ ಟ್ಯಾಕ್ಸ್ ಕೇಳಿದಾಳೆ ಬಟ್ ನಮ್ಮ ಬ್ರೀದಿಂಗ್ ಟ್ಯಾಕ್ಸ್ ಕೇಳಿಲ್ಲ ಅವಳು ಅಂತಿಮ ಸಂಸ್ಕಾರಕ್ಕೆ ಕೇಳಿದಾಳು ಅವಳು ಯಾಕೆ ಕೇಳಿದಾಳೆ ಅಂದಾಗ ಸ್ಮಶಾನಕ್ಕೆ ಫೀಸ್ ಕಟ್ಟಬೇಕು ನಾವು ವೈ ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ದ ಪವರ್ ಆಫ್ ಅಬಂಡೆನ್ಸ್ ಬಿಕಾಸ್ ನಮ್ಮ ಜುಕ್ತನ ನಮ್ಮಲ್ಲಿ ಇರೋ ಜುಕ್ತನ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಥರ ಆಗಿದೆ ಯಾಕೆ ಅಂದರೆ ಬಿಕಾಸ್ ನಾವು ವಿ ಆರ್ ಜುಗು ನಾವು ಸಮೃದ್ಧಿಯಾಗಿ ಏನಾದ್ರು ಒಂದು ಪ್ರಸಾದ ಕೊಟ್ಟಿದ್ದೀವ ಯಾರಿಗಾದ್ರು ಒಂದು ಒಳ್ಳೆ ಮಾತಾಡಿದ್ದೀವ ಯಾರಿಗೂ ಒಂದು ಸಮಾಚಾರನ ಹೇಳಿದ್ದೀವ ಲುಕ್ ಎಟ್ ದಟ್ ಹ್ಯಾವ್ ವಿ ಎವರ್ ಡನ್ ಎನಿಥಿಂಗ್ ಗುಡ್ ಆರ್ ಸಕ್ಸಸ್ಫುಲ್ ಫಾರ್ ಅದರ್ ಪೀಪಲ್ಸ್ ಲೈಫ್ ವಿ ಹ್ಯಾವ್ ನಾಟ್ Then how can we expect mother to give us all the necessary things? ನೀವು ಎಷ್ಟು ಸಲ ಕೈ ಕಾಲನ್ನ ನೀವು ಬೇಡಿದ್ದೀರಾ ದೇವಿನ ಬೇಡದಾಗ ಏನರ್ಥ ಗಿವ್ ಮೀ ದ ಪವರ್ ಆಫ್ ಅಬಂಡೆನ್ಸ್ ಗಿವ್ ಮೀ ದ ಶಕ್ತಿ ಗಿವ್ ಮೀ ದ ಜ್ಞಾನ ಗಿವ್ ಮೀ ದ ವಿಲ್ ಪವರ್ ಎಲ್ಲ ಕೇಳಿದ್ದೀರಾ ನೀವು ಆದರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಬಂಡೆನ್ಸ್ ಬಿಟ್ಟು ಏನು ಬೇಕಾದ್ರೂ ನೀವು ಕೇಳಿದ್ದೀರಾ ನೀವು ಕೊಟ್ಟಿದ್ರೆ ಅದನ್ನು ಕೊಟ್ಟಿರ್ತಾಳೆ ಅವಳು ಧಾರಾಕಾರವಾಗಿ ನೀವು ಕೊಟ್ಟಿದ್ದರೆ ಕೊಟ್ಟಿದ್ದಾಳೆ ನಿಮ್ಮ ಉಸಿರಿಗೆ ಏನಾದರೂ ಕೇಳಿದ್ದೀರಾ ನಿಮ್ಮ ಆರೋಗ್ಯ ಏನಾದರೂ ಕೇಳಿದ್ದೀರಾ ನೀವು ಚೆನ್ನಾಗಿರಬೇಕಾದ್ರೆ ನೀವು ಆರೋಗ್ಯದಲ್ಲಿ ಏನೋ ಮಾಡಿದ್ದೀರಾ ನೀವೆಲ್ಲ ಪಂಚಭೂತಗಳಿಗೆಲ್ಲ ನೀವು ಸಹಾಯ ಮಾಡಿದ್ದೀರಾ ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ಐ ಲೀವ್ ದಟ್ ಟು ಯು ಐ ಡೋಂಟ್ ವಾಂಟ್ ಟು ಫೋರ್ಸ್ ಯು ಹಿಂಗಿಂದ ಅದರಿಂದ ಹಿಂಗೆ ಅದರಿಂದ ಹೀಗೆ ಇದರಿಂದ ಈ ಥರ ಮಾಡಿದ್ದಾರೆ ಈ ಥರ ನಿಮ್ಮ ಜೀವನ ಆಗಿದೆ ಅನ್ನೋದು ನಾನೇನು ಹೇಳ್ತಾ ಇಲ್ಲ I'm just making the area wide open to you to think and to process in your mind. ಅದನ್ನು ಯೋಚನೆ ಮಾಡಿ ಅದನ್ನು ನೀವು ಅನಲೈಸ್ ಮಾಡೋದಲ್ಲ ಪ್ರೋಸೆಸ್ ಮಾಡಿ ಯಾತಕ್ಕೆ ಹಿಂಗಾಯ್ತು ಅಬಂಡೆನ್ಸ್ ಯಾಕೆ ಬಂದಿಲ್ಲ ಯಾಕೆ ಊರಿನವ್ರಿಗೆಲ್ಲ ಸಮೃದ್ಧಿಯಾಗಿದೆ ನನಗೆ ಮಾತ್ರ ಯಾಕಿಲ್ಲ ವೈ ಆಮ್ ಐ ಸಫರಿಂಗ್ ನಂಗೆ ಅಬಂಡೆನ್ಸ್ ಇಲ್ಲ ಯಾಕೆ ಅವ್ರಿಗೆ ಮಾತ್ರ ಅಷ್ಟೊಂದಿದೆ ಅಕ್ಕಪಕ್ಕದ ಮನೆಯವ್ರಿಗೆ ಅಷ್ಟೊಂದೆಲ್ಲ ಅಲ್ಲಿ ಸೈಟ್ ತೊಗೊಂಡಿದ್ದಾರೆ ಇಲ್ಲಿ ಪ್ರಾಪರ್ಟೀಸ್ ಇದೆ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ಯೋಚನೆ ಮಾಡ್ತಿರಲ್ಲ ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತೀರಾ ಯಾಕೆ ಬಿಕಾಸ್ ಯು ಹ್ಯಾವ್ ನಾಟ್ ಟ್ಯಾಪ್ಡ್ ದ ಪವರ್ ಆಫ್ ಅಬಂಡೆನ್ಸ್ ಅವ್ರಿಗೆ ಹೆಂಗೆ ಬಂತು ಅವ್ರು 30 ವರ್ಷದ ಕೆಳಗಡೆ ಹೆಂಗಿದ್ರು ಈಗ ಹೆಂಗಿದ್ದಾರೆ ನಿಮ್ಮ ಕಣ್ಮುಂದೇನೆ ಮೆರೀತಾ ಇದ್ದಾರೆ ಯಾಕೆ ಅವ್ರು 30 ವರ್ಷದ ಕೆಳಗಡೆ ನೀವು ಇದ್ದಂಗೆ ಇದ್ರು ನಿಮ್ಮ ತಂದೆ ತಾಯಿ ಇದ್ದಂಗೆ ಇದ್ರು ಅವರು ಈಗ ಯಾಕೆ ಮಾತ್ರ ಅವ್ರು ಮೆರೀತಾ ಇದ್ದಾರೆ ಏನೋ ಕುದುರ್ತಪ್ಪ ಅವ್ರಿಗೆ ಅವ್ರಿಗೆ ಕೃಪೆ ಲಕ್ಕು ಕುದುರ್ತಪ್ಪ ಆದ್ದರಿಂದ ಅವ್ರಿಗೆ ಚೆನ್ನಾಗಿದ್ದಾರೆ ಯಾಕೆ ಚೆನ್ನಾಗಿದ್ದಾರೆ ಬಿಕಾಸ್ ದೇ ಟ್ಯಾಪ್ಡ್ ದ ಪವರ್ ಆಫ್ ಅಬಂಡೆನ್ಸ್ ಬಿಕಾಸ್ ದೇ ಹ್ಯಾವ್ ಆಲ್ ದಿಸ್ ಕ್ವಾಲಿಟೀಸ್
they had all these qualities. So where do I start? ಹೆಂಗೆ ಮಾಡಬೇಕು ನಾವು? ಸೊ ಆದ್ದರಿಂದ ಪವರ್ ಆಫ್ ಅಬಂಡೆನ್ಸ್ ಬರಬೇಕಾದ್ರೆ ಇಫ್ ಯು ವಾಂಟ್ ಟು ಟ್ಯಾಪ್ ದ ಪವರ್ ಆಫ್ ಅಬಂಡೆನ್ಸ್ ಫಸ್ಟ್ ಈಗೆಲ್ಲ ವಿಚಾರ ಮುಗೀತು ಅಂತ ಅನ್ಕೊಂಬಿಡಿ. ಏನು ಮುಗೀತು? ನಿಮ್ಮ ಕತೆ ಮುಗಿಲ್ಲ. ಈಗ ನಿಮ್ಮ ಪ್ರಾಸ್ಪರಿಟಿ ಶುರು. ಈಗ ಆರಂಭ ಪ್ರಾರಂಭ. ಏನು ಪ್ರಾರಂಭ? ಆರಂಭ ಆ ವೈಬ್ರೇಷನ್ಸ್ ನಿಮಗೆ ಪ್ರಾರಂಭ. ನಿಮಗೆ ವಿದ್ಯಾ ಬುದ್ಧಿ ಜ್ಞಾನ ಅದರಲ್ಲಿ ಎಲ್ಲ ಇರತಕ್ಕಂಥ ನಿಮ್ಮ ಜಗತನ ನೀವು ತ್ಯಜಿಸ್ಕೋಬೇಕು. ಆಲ್ ದ ಮೈಸರ್ಲಿನೆಸ್ ಇನ್ ಯುವರ್ ಹಾರ್ಟ್ ಯು ಶುಡ್ ನೌ ಟೇಕ್ ಇಟ್ ಔಟ್. ಹೌ ಡು ವಿ ಟೇಕ್ ಇಟ್ ಔಟ್? ಬೈ ಚಾಂಟಿಂಗ್ ದ ಮಂತ್ರ. ಈಗ ಚಾಂಟ್ ಮಾಡೋಣ ಮಂತ್ರ. ಒಂದು ಕಡೆ ಸಾಧನೆ, ಇನ್ನೊಂದು ಕಡೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ದೇವಿ ನೀನು ಸಮೃದ್ಧಿ ಇರತಕ್ಕಂಥ ಒಂದು ಫೌಂಟನ್, ಸಮೃದ್ಧಿ ಇರತಕ್ಕಂಥ ನಿನ್ನಲ್ಲಿ ಇರತಕ್ಕಂಥ ಆ ಕುಡ, ಆ ಒಂದು ಅಬಂಡೆನ್ಸ್, ನಿನ್ನಲ್ಲಿ ಇರತಕ್ಕಂಥ ಒಂದು ಕಲಾಸಿದ್ಧಿ, ನಿನ್ನಲ್ಲಿ ಇರತಕ್ಕಂಥ ಝರಿ, ಆ ಝರಿ ನನ್ನ ಒಳಗಡೆ ಹರಿಲಿ. ನನ್ನಲ್ಲಿ ಕೂಡ ಆ ಸಮೃದ್ಧಿ ಬರಲಿ, ಆ ಝರಿ ಹರಿಲಿ. ಬುದ್ಧಿ ಜ್ಞಾನ ವಿಚಾರ ಅದಾದ ಮೇಲೆ ನಮ್ಮಲ್ಲಿರೋ ಎಲ್ಲ ಕಲಾಸಿದ್ಧಿಗಳನ್ನು ಅದನ್ನು ಪೂರ್ಣ ಮಾಡಿ ಅದರ ಜೊತೆಗೆ ನನ್ನಲ್ಲಿ ಧನ ಧಾನ್ಯ ಕೀರ್ತಿ ಸಂಪತ್ತು ಆ ಆಪತ್ತು ನಿನ್ನೆಲ್ಲ ಈ ಮನಸ್ಸಿನ ಆಪತ್ತು ಈ ಮನಸ್ಸಿನ ಹಿಂಸೆ ಮನಸ್ಸಿನಲ್ಲಿ ಇರತಕ್ಕಂಥ ಹಿಡಿತಗಳನ್ನೆಲ್ಲ ತೆಗೆದು ನನಗೆ ಧಾರಾಕಾರವಾಗಿ ನೀನು ಕೊಡೋ ದೇವಿ ಅಂತ ಈ ಐದನೇ ದಿನ ಈ ಐದನೇ ದಿನದಲ್ಲಿ ಈ ಅಂಬಿಕಾನ ಈ ರೀತಿ ನಾವು ಮಾಡಿದಾಗ ಆಗ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ ಈ ಮಂತ್ರನ ಓಂ ಹ್ರೀಂ ಅಂಬಿಕಾಯೇ ನಮಃ ಅಂತ ಹೇಳಬೇಕಾದ್ರೆ ಅವಳ ತೊಡೆ ಮೇಲೆ ನೀವು ಹಾಗೆ ಮಲಗಿದ್ದೀರಾ ಅನ್ನೋ ಒಂದು ವಿಜುವಲೈಸೇಷನ್ನ ಅದನ್ನು ನೀವು ಜ್ಞಾಪಿಸಿಕೊಂಡು ಆ ಒಂದು ಕೃಪೆ ಅವಳ ತೊಡೆ ಮೇಲೆ ಮಲ್ಕೊಂಡು ಒಂದು ಮಗು ಹೇಗೆ ತಾಯಿ ತೊಡೆ ಮೇಲೆ ಸುಸ್ತಾಗಿ ಮಲ್ಕೊಂಡಿದೆಯೋ ನಾವು ಕೂಡ ಈಗ ಸುಸ್ತಾಗಿದ್ದೀವಿ. ನಾವು ಈ ರೀತಿ ಶತಾಯ ಗತಾಯ ಪ್ರಯತ್ನ ಮಾಡಿ ಈ ರೀತಿ ನಾವು ಜೀವನದಲ್ಲಿ ಸೋತಿದ್ದೀವಿ. ಆದ್ದರಿಂದ ನಿನ್ನ ತೊಡೆ ಮೇಲೆ ಮಲಗಿ ನನಗೆ ಒಂದು ಸ್ವಲ್ಪ ಈ ಕೃಪೆಯನ್ನು ನೀನು ಕೊಡು. ನನ್ನಲ್ಲಿ ಅಜ್ಞಾನದಿಂದ ಈ ರೀತಿ ಧರ್ಮ ಇತ್ಯಾದಿಗಳನ್ನು ನಾನು ಪಾಲಿಸದೇ ಇರೋದರಿಂದ ನಾನು ಇದು ಸರ್ವವೇ ಸಂಪತ್ತು, ಸರ್ವವೇ ನಂದು, ನಾನು ಮಾಡಿರೋದೆಲ್ಲ ನಂದು ಅನ್ನೋದು ನನಗೆ ಅರ್ಥ ಆಗಿಲ್ಲ. ಇವತ್ತಿನ ದಿವಸ ನನಗೆ ಅರ್ಥ ಆಗಿದೆ. ಇದೆಲ್ಲ ಪೂರ್ವಜನ್ಮದ್ದು ಅಷ್ಟೇ. ಇವತ್ತು ಏನೇನಿದೆಯೋ ಅದೆಲ್ಲ ಪೂರ್ವಜನ್ಮದ್ದು. ಇವತ್ತು ಯಾತಕ್ಕೆ ಆಗಲಿಲ್ಲ ಅಂದರೆ ಈ ಕರ್ಮದ ದೋಷಗಳು ಪೂರ್ವಜನ್ಮದ್ದೇ. ಈ ಜನ್ಮದಲ್ಲಿ ಏನಿಲ್ಲ ಅಂತ ನಿರ್ಧಾರ ಮಾಡಿ ಈ ಜನ್ಮದ ಇವತ್ತಿನಿಂದ ನಿಮಗೆ ಸಮೃದ್ಧಿ ಬರಲಿ, ಬುದ್ಧಿ ಮನಸ್ಸು ಧಾರಾಳತನ ಬರಲಿ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಯು ಶುಡ್ ನಾಟ್ ಓನ್ಲಿ ಥಿಂಕ್ ಆಫ್ ಗಿವಿಂಗ್ ಆ್ಯಂಡ್ ಶೇರಿಂಗ್ ಓನ್ಲಿ ಮನಿ. ಯು ಶುಡ್ ಹ್ಯಾವ್ ದ ಇನ್ಕ್ಲಿನೇಷನ್ ಟು ಗಿವ್ ಆ್ಯಂಡ್ ಶೇರ್ ದ ಪಾಸಿಬಿಲಿಟೀಸ್ ಆಫ್ ವಾಟ್ ಎವರ್ ಕಮ್ಸ್ ಇನ್ ಟು ಯುವರ್ ವೇ. ಯು ಶುಡ್ ಟೇಕ್ ಇಟ್. ಅಲ್ಲಿ ಒಂದು ಭಾಗ ನನಗೆ ಕೊಡಬೇಕು ಅಂದರೆ ಇನ್ಯಾರಿಗಾದ್ರೂ ಕೊಡಬೇಕು ಕಷ್ಟದಲ್ಲಿರೋರಿಗೆ. ಏನು ನಿಮ್ಮ ವಿದ್ಯಾಬುದ್ಧಿ ಫಸ್ಟು, ನಿಮ್ಮಲ್ಲಿ ಸಮೃದ್ಧಿ ಏನಿದೆ ಕೊಡೋಕ್ಕೆ? ವಿದ್ಯಾಬುದ್ಧಿ, ನಿಮ್ಮ ಟ್ಯಾಲೆಂಟ್ಸ್ ಇದೆ, ಇವೇನೋ ಕಲ್ತಿರೋತಕ್ಕಂಥ ಒಂದು ಗುಣಗಳಿರುತ್ತೆ. ಆ ಗುಣದಲ್ಲಿ ಒಂದು ಆಯ್ದ ಭಾಗಗಳನ್ನು ನೀವು ತಗೊಂಡು ಇನ್ನೊಬ್ಬರಿಗೆ ಕೊಡೋತಕ್ಕಂಥ ಒಂದು ಧಾರಾಳ ಮನಸ್ಸನ್ನು ಇಟ್ಟುಕೊಂಡು ಅಲ್ಲಿ ಕೊಟ್ಟರೆ ನೋಡಿ ಸಮೃದ್ಧಿ ನಿಮಗೆ ಬರುತ್ತೆ. ಈ ಒಂದು ನವರಾತ್ರಿ ದಿವಸ, ಈ ಐದನೇ ದಿವಸ ಅಂದು ನಿಮಗೆ ಅಂಬಿಕಾ ಅನ್ನೋತಕ್ಕಂಥ ವಿಚಾರದಲ್ಲಿ ಅವಳು ಇವತ್ತು ಋಷಿ ಮುನಿಗಳಿಗೆ, ಋಷಿ ಮುನಿಗಳು ಯಾರು? ನಾವುಗಳೇ ಆ ಋಷಿ ಮುನಿಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವಳ ತೊಡೆ ಮೇಲೆ ಮಲ್ಕೊಳ್ಳೋತಕ್ಕಂಥ ವಿಚಾರದಲ್ಲಿ ಒಂದು ಸ್ವಲ್ಪ ಧ್ಯಾನ ಜ್ಞಾನ, ಆ ಜ್ಞಾನಯುಕ್ತ ಧ್ಯಾನವನ್ನು ಮಾಡಿ ವಿತ್ ದಟ್ ಇಂಟೆಂಟ್ ಆಫ್ ಸ್ಲೀಪಿಂಗ್ ಆನ್ ಅವರ್ ಲ್ಯಾಪ್ ಅಲ್ಲ, ರೆಸ್ಟಿಂಗ್ ಅವರ್ ಹೆಡ್. ನಮ್ಮ ತಲೆ ಮೈಯೆಲ್ಲ ಕೆಳಗೆ, ಸೊ ವಿ ರೆಸ್ಟ್ ಅವರ್ ಹೆಡ್ ಆನ್ ಅವರ್ ಲ್ಯಾಪ್ ಆ್ಯಂಡ್ ದೆನ್ ಟೇಕ್ ಹರ್ ಗ್ರೇಸ್. ಹೇಗೆ ಒಂದು ಮಗು ತಾಯಿ ಮಡಲಲ್ಲಿ ಮಲಗುತ್ತೋ ಸುಸ್ತಾದಾಗ ತಾಯಿ ಹೇಗೆ ಅದಕ್ಕೆ ಸಮಾಧಾನ ಮಾಡ್ತಾಳೋ ಅದೇ ರೀತಿ ನಾವು ತಾಯಿ ಮಡಲಲ್ಲಿ ಮಲಗಿ
ಅವಳ ಮುಂದೆ ಅವಳ ಹತ್ರ ಸಮಾಧಾನ ಈ ಜ್ಞಾನದಿಂದ ಅವಳ ಹತ್ರ ಸಮಾಧಾನ ತಗೊಂಡು ನಾವು ಓಂ ಹ್ರೀಂ ಅಂಬಿಕಾಯೇ ನಮಃ ಅನ್ನೋದನ್ನು ಜಪಿಸಿ ನಾವು ಒಂದು ಸ್ವಲ್ಪ ಈ ಶಾಸ್ತ್ರದ ರೀತಿಯಲ್ಲಿ ನಾವು ಸ್ವಲ್ಪ ಒಂದು 10 ನಿಮಿಷ 5 ನಿಮಿಷ ಸ್ವಲ್ಪ ಜಪ ಮಾಡೋಣ ಓಕೆ ಇದು ಮುಖ್ಯವಾಗಿ ನಾವು ನೋಡತಕ್ಕಂತ ವಿಚಾರ ಇಮ್ಯಾಜಿನೇಷನ್ ಅಲ್ಲ ನಾವು ದೇವಿ ತೊಡೆ ಮೇಲೆ ಮಲಗಿದ್ದೀವಿ ಅಂದ್ರೆ ದೇವಿ ತೊಡೆ ಮೇಲೆ ಈ ಒಂದು ಶಿರ ಭಾಗವನ್ನ ಇಟ್ಟು ಅವಳ ಕೈನಲ್ಲಿ ಸಮಾಧಾನ ಮಾಡಿಸ್ಕೊತಾ ಇದ್ದೀವಿ ಅಂತ ಹೇಳಿ ಇಷ್ಟು ನನಗೆ ಗೊತ್ತಾಗಿರಲಿಲ್ಲ ಇವತ್ತು ಗೊತ್ತಾಯ್ತು ಅದರಿಂದ ನಿನ್ನ ಕೃಪೆಯನ್ನ ನಾನು ಕೋರ್ತಾ ಇಲ್ಲಿ ನಿನ್ನ ತೊಡೆ ಮೇಲೆ ಹಿಂಗೆ ಮಲ್ಕೊಂಡಿದ್ದೀನಿ ಅಂತ ಹೇಳಿ ಓಂ ಹ್ರೀಂ ಅಂಬಿಕಾಯೈ ನಮಃ ಅಂಬಿಕಾಯೇ
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.